ಸ್ತನ ಕ್ಯಾನ್ಸರ್ ಲಕ್ಷಣಗಳು ಕಾರಣಗಳು ಪ್ರತಿ ಮಹಿಳೆ ತಿಳಿಯಲೇಬೇಕಾದ ವಿಷಯ. ಸ್ತನ ಕ್ಯಾನ್ಸರ್ ಭಾರತೀಯ ಮಹಿಳೆಯರಲ್ಲಿ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ. ಆರಂಭದಲ್ಲೇ ಪರಿಣಾಮಕಾರಿಯಾದ ಚಿಕಿತ್ಸೆ ಪಡೆದರೆ ಒಳ್ಳೆಯದು, ಇಲ್ಲದಿದ್ದರೆ ಹೆಚ್ಚು ಕಷ್ಟಕರವಾಗುತ್ತದೆ. 20 ವರ್ಷದ ನಂತರ ಮತ್ತು 40 ವರ್ಷದ ನಂತರ ಪ್ರತಿ ವರ್ಷಕ್ಕೊಮ್ಮೆಯಾದರೂ ನಿಮ್ಮ ಸ್ತನಗಳನ್ನು ಆರೋಗ್ಯ ತಜ್ಞರಿಂದ ಪರೀಕ್ಷಿಸಿ. ಇದು ಹೆಚ್ಚಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ, ಆದರೆ ಇದು ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದು. ಹಾಗಾದರೆ ಇದರ ಲಕ್ಷಣಗಳೇನು ತಿಳಿಯೋಣ, ಬನ್ನಿ. 1. ಚರ್ಮದ ಡಿಂಪಲ್ಸ್ ಕೆಲವೊಮ್ಮೆ ಕಿತ್ತಳೆ ಸಿಪ್ಪೆಯಂತೆ ಕಾಣುತ್ತದೆ. 2. ಹೊಸಗಡ್ಡೆ ಸ್ತನದಲ್ಲಿ ನೋವು, ಮೊಲೆತೊಟ್ಟುಗಳಲ್ಲಿ ನೋವು. 3. ಮೊಲೆತೊಟ್ಟು ಅಥವಾ ಸ್ತನದ ಮೇಲೆ ಕೆಂಪು ಅಥವಾ ದಪ್ಪವಾಗಿರುವ ಚರ್ಮ. 4. ಸ್ತನಗಳಲ್ಲಿ ತುರಿಕೆ ಉಂಟಾಗುವುದು. ಇದು ಗಂಭೀರ ವಿಷಯವಲ್ಲ, ಆದರೆ ಇದು 1 ವಾರಕ್ಕಿಂತ ಹೆಚ್ಚಿನ ಸಮಯವಿದ್ದರೆ ಅಪಾಯ. ಕಾರಣಗಳು: 1. ಸಂಶೋಧನೆಯ ಪ್ರಕಾರ ಸ್ತನ ಕ್ಯಾನ್ಸರ್ ಅಪಾಯವು ಹಾರ್ಮೋನ್ ನಡವಳಿಕೆ ಬದಲಾವಣೆ ಮತ್ತು ಹೆರಿಡಿಟರಿ ಅಂಶಗಳಿಗೆ ಸಂಬಂಧಿಸಿದೆ. 2. ಹೆಚ್ಚುತ್ತಿರುವ ವಯಸ್ಸು 12 ವರ್ಷಕ್ಕಿಂತ ಮೊದಲು ಮುಟ್ಟು ಪ್ರಾರಂಭವಾದಾಗ. 3. ಮದ್ಯಪಾನದ ಮೋಹ. 4. ಪ್ರತಿದಿನ ಟೈಟ್ ಬ್ರಾ ಧರಿಸುವುದು ಕೂಡ ಒಂದು ಕಾರಣವಾಗಿದೆ. ಪರಿಹಾರ: ಈ ಮೇಲಿನ ಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ಆದಷ್ಟು ಬೇಗ ಚಿಕಿತ್ಸೆ ಪಡೆಯಿರಿ, MRI ಟೆಸ್ಟ್ ಮಾಡಿಕೊಳ್ಳಿ. ಇದು ನಾಚಿಕೆ ಪಡುವ ವಿಷಯವಲ್ಲ. ನೀವು ನಾಚಿ ಈ ವಿಷಯವನ್ನು ಮನೆಯವರಿಂದ ಮುಚ್ಚಿಟ್ಟರೆ ಮುಂದೆ ನೀವು ಗಂಭೀರ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಆರೋಗ್ಯವೇ ಭಾಗ್ಯ ಎಂಬುವ ಮಾತು ನಿಮಗೆ ನೆನಪಿರಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.